ನಟಿತಾರಾ ಅವರು ಧೂಮ್ರತಾಪ್ ಬಗ್ಗೆ ಈಗ ಒಂದು ಶಾಕಿಂಗ್ ಹೇಳಿಕೆನೇ ಕೊಟ್ಟರು ಅಂತ ಹೇಳ್ಬೋದು. ಹೌದು, ನೀವು ನೋಡ್ತಾ ಇರ್ಬೋದು ಧೂಮ್ರತಾಪ್ ಗಿಚ್ಚಿಗಿಲಿ ಕಾರ್ಯಕ್ರಮನ ಬಿಟ್ಟರು, ಈಗ ನನ್ನಮ್ಮ ಸೂಪರ್ ಸ್ಟಾರ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಂಗಾರೆ ಈ ಶೋನಲ್ಲೇ ಪರ್ಮನೆಂಟಾಗಿ ಬರ್ತಾರೆ ಅಂದರೆ ಇಲ್ಲ, ಇಲ್ಲಿ ಗೆಸ್ಟಾಗಿ ಬಂದಿದ್ದಾರೆ ಅಷ್ಟೇ. ತಾಯಿ ತಮ್ಮ ತಾಯಿ ಜೊತೆ ಬಂದಿದ್ದಾರೆ. ಇಲ್ಲಿ ಅಡುಗೆ ಮಾಡೋ ಸಮಯದಲ್ಲಿ ಒಂದು ದೊಡ್ಡ ದೊಡ್ಡ ಎಡವಟ್ಟುಗಳನ್ನು ಮಾಡ್ಕೊಳ್ತಾರೆ. ಆ ಸಮಯದಲ್ಲಿ ನಟಿ ತಾರಾ ಅವರು ಒಂದು ಶಾಕಿಂಗ್ ಹೇಳಿಕೆಯನ್ನು ಕೂಡ ಕೊಡ್ತಾರೆ ಅಂತಲೇ ಹೇಳ್ಬೋದು. ಹೌದು, ಇನ್ನು ಅವ್ರ ತಾಯಿಗೆ ಉದ್ದೇಶವಾಗಿ ಮಾತಾಡ್ತಾರೆ. ನೀವು ಅಂದ್ಕೊಳ್ತಿದ್ದೀರಾ ಅಲ್ವಾ ಅಮ್ಮ, ಇಂಥ ಸೊಸೆನ ತೊಗೊಂಬಂದ್ಬಿಟ್ರೆ ಗ್ಯಾರಂಟಿ ಮನೆ ಅಡುಗೆ ಮನೆಯೆಲ್ಲ ಚಿತ್ರಾನ್ನ ಆಗೋಗುತ್ತೆ ಅಂತ ಅಂದ್ಕೊಂಡಿದ್ದೀರ ಅಲ್ವಾ ನೀವು? ಇಂಥ ಸೊಸೆ ಬೇಡವೇ ಬೇಡ ಅಂತ ಯೋಚನೆ ಮಾಡಿದ್ದೀರಲ್ವಾ ಅಂತಂದಾಗ, ಖಂಡಿತ ತಾರಮ್ಮ ಅವರೇ, ನಾವು ಹಂಗೆ ಯೋಚನೆ ಮಾಡಿದ್ದೀನಿ. ಯಾಕೆಂದರೆ ಇವನಿಗೂ ಅಡುಗೆ ಬರಲ್ಲ, ಅವಳಿಗೂ ಅಡುಗೆ ಬರಲ್ಲ ಅಂತ ಅವಾಗ ಏನಾಗುತ್ತೆ ಸರ್? ಅದಾಗ ಏನೋ ಮಾಡಬೇಕು ಅಂದರೆ ಮನೆಗೆ ಯಾರು ಹೋಗೋ ಬರೋ ಜಾಸ್ತಿ ಇರ್ತಾರೆ, ಆ ಸಮಯದಲ್ಲಿ ಈ ಥರ ಆಗ್ಬಿಟ್ರೆ ಕಷ್ಟ ಆಗುತ್ತೆ. ಅದಕ್ಕಾಗಿ ನಾನೇ ಪರವಾಗಿಲ್ಲ, ನಾನೇ ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೆ ಹಳ್ಳಿ ಹುಡುಗಿನ ತಂದು ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಂದಾಗ, ತಾರಮ್ಮ ಅವರು ನೋಡಿದ ಡ್ರೋನು, ಹಳ್ಳಿ ಹುಡುಗಿನ ತಂದು ಮದುವೆ ಮಾಡಬೇಕು ಅಂತ ಆಗಲೇ ಫಿಕ್ಸ್ ಆಗಿದೆ. ಮೋಹನ್ ತಾರಮ್ಮ ಈಗಾಗಲೇ ಎರಡು ಮೂರು ಹುಡುಗಿರು ನೋಡಿದ್ದಾರೆ, ಯಾರು ಆಗ್ತಾರೆ ಅವ್ರಿಗೆ ಫೈನಲ್ ಮಾಡ್ಕೊಂಡು ಮದುವೆ ಆಗ್ಬಿಡೋಣ ಅಂತಿದ್ದೀನಿ ಅಂತ ಹೇಳಿ ಹೇಳ್ತಾರೆ. ಓ, ಹಂಗಾರೆ ಟೌನ್ ಹುಡುಗಿ ಸಾಹಸನೇ ಬೇಡ ಅಂತಿದೆಯಾ ಅಂತ ಹೇಳಿ ತಾರ ಅವರು